ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಪಂಚದ ನಾನಾ ಮೂಲೆಗಳಲ್ಲಿ ನೆಲೆಸಿರ್ತಕ್ಕಂಥ ಸಮಸ್ತ ಶ್ರೀ ಬಸವ ಟಿ ವಿಯ ಆತ್ಮೀಯ ವೀಕ್ಷಕರಿಗೆ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇ ಮಾಡುವ ಅತ್ಯಂತ ತುಂಬು ಹೃದಯದ ಷಣ್ಣು ಷಣ್ಣರ್ಥಿಗಳು. ಎಲ್ಲ ಪ್ರೀತಿಯ ಬಂಧುಗಳೇ, ಕಳೆದ ಹಲವಾರು ವಾರಗಳಿಂದ ಶ್ರೀ ಬಸವ ಟಿ ವಿಯಲ್ಲಿ ಅತ್ಯಂತ ಜನಪ್ರಿಯ ಕವಿ, ಅನುಭಾವಿ ಕವಿ, ಶ್ರೇಷ್ಠ ಕವಿ, ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತು ನಾನು ವ್ಯಾಖ್ಯಾನ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಪ್ರತಿ ಭಾನುವಾರ ರಾತ್ರಿ 8:00 to 8:30 ನಡುವೆ ಪ್ರಸಾರ ಆಗ್ತಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಆನಂದ ಪಡ್ತಾ ಇದ್ದೀರಿ, ಹಾಗೂ ಪ್ರತಿಕ್ರಿಯೆಗಳನ್ನು ಕೂಡ ಕೊಡ್ತಾ ಇದ್ದೀರಿ. ಇದು ನಿಜವಾಗೂ ಕೂಡ ಅತ್ಯಂತ ಸಂತೋಷದ ಸಂಗತಿ ಅಂಥೇಳಿ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಎಲ್ಲ ಪ್ರೀತಿಯ ಬಂಧುಗಳೇ, ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತಂಥ ಈ ವಿಶೇಷ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ರತಿ ಭಾನುವಾರ ರಾತ್ರಿ 8:00 to 8:30 ನಡುವೆ ಪ್ರಸಾರ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಏನೇ ಕೆಲಸ ಕಾರ್ಯಗಳನ್ನು ಇದ್ದರೂ ಕೂಡ ಅವನ್ನು ಬದಿಗಿಟ್ಟು ಪ್ರತಿ ಭಾನುವಾರ ರಾತ್ರಿ 8:00 to 8:30 ನಡುವೆ ಪ್ರಸಾರ ಆಗ್ತಿರ್ತಕ್ಕಂಥ ವಚನ ವೈಭವ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಉಪನ್ಯಾಸ ಮಾಲಿಕೆ, ಇದರಲ್ಲಿ ಸರ್ವಜ್ಞನ ವಚನಗಳನ್ನು ಕುರಿತಂಥ ಒಂದು ವ್ಯಾಖ್ಯಾನವನ್ನು, ನಿರ್ವಚನವನ್ನು ತಾವೆಲ್ಲ ಕೂಡ ಕೇಳಬೇಕು, ಆನಂದಿಸಬೇಕು, ಹಾಗೂ ನಿಮ್ಮೆಲ್ಲರ ಒಂದು ಅಭಿಪ್ರಾಯಗಳನ್ನು ನಮಗೆ ತಿಳಿಸಬೇಕು ಅಂಥೇಳಿ ಮತ್ತೆ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಎಂದಿನಂತೆ ಈಗ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ವಚನ ವೈಭವದ ವಿಶೇಷ ಉಪನ್ಯಾಸ ಮಾಲಿಕೆ ಈಗ ಪ್ರಾರಂಭ ಆಗ್ತಾ ಇದೆ. ಈ ಶರಣರ ಸಂದೇಶದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶೀರ್ಷಿಕೆಯನ್ನು ಕೊಟ್ಟು ವಚನ ವೈಭವ ಅಂಥೇಳಿ ಇದನ್ನು ನಾವು ಕರೆದಿದ್ದೇವೆ. ತಾವೆಲ್ಲರೂ ಕೂಡ ಇದನ್ನು ವೈಭವದಿಂದನೇ ನೋಡ್ಕೋಬೇಕು, ಸ್ವಾಗತಿಸಬೇಕು ಅಂಥೇಳಿ ಮತ್ತೊಮ್ಮೆ ನಾನು ಕೇಳ್ತಾ ಇದ್ದೇನೆ. ಈಗ ಸರ್ವಜ್ಞನ ವಚನಗಳನ್ನು ಕುರಿತಂಥ ವ್ಯಾಖ್ಯಾನವನ್ನು ನೋಡ್ತಾ ಹೋಗೋಣ. ಬಾಡತಿಂಬವನಿಗೆ ಆಡೇನು ಕುರಿಯೇನು, ಕೋಡಗವೇನು ಮುಸುವೇನು, ಕಡೆಯಲಿ ತಾನ್ ಏಡಿನಾಯೇನು ಸರ್ವಜ್ಞ. ನೋಡಿ, ಮಾಂಸಾಹಾರಿಗಳ ಬಗ್ಗೆ, ನಾನ್ ವೆಜಿಟೇರಿಯನ್ಸ್ ಅಂತ ಏನು ಕರಿತೇವೆ ಅವ್ರ ಬಗ್ಗೆ ಸರ್ವಜ್ಞ ಹೇಗೆ ಹೇಳಿದ್ದಾರೆ ಅಂಥೇಳಿ. ಈ ಮಾಂಸ ತಿನ್ನೋರು ಏನನ್ನೂ ಬಿಡೋದಿಲ್ಲ. ಅವನಿಗೆ ಕೋಳಿ ಆಗಿರ್ಬೋದು, ಮೀನಾಗಿರ್ಬೋದು, ಆಡಾಗಿರ್ಬೋದು, ಮೇಕೆ ಆಗಿರ್ಬೋದು, ಎಲ್ಲವನ್ನೂ ತಿಂತಾನಾತ. ನಿಮಗೆ ಗೊತ್ತಿರಬೇಕು, ನಮ್ಮ ದೇಶದಲ್ಲಿ ಹಂದಿ ನಾಯಿಗಳನ್ನು ಬಿಡೋದಿಲ್ಲ, ತಿಂತಾ ಇದ್ದಾರೆ ಕೆಲವು ಕಡೆ ಪ್ರದೇಶದಲ್ಲಿ ಅಂತ ಕೇಳಿದ್ವಿ. ಚೈನಾ ದೇಶದಂಥ ಊರಿನಲ್ಲಿ ಜಿರಲೆ, ಎರೆಹುಳು, ಹಾವು, ಹುಳ, ಉಪ್ಪಟ್ಟು ಎಲ್ಲವನ್ನು ಕೂಡ ತಿಂತಾ ಇದ್ದಾರೆ ಜನ. ಯಾಕೆಂದರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ. ಚೈನಾ ದೇಶದ ಜನಸಂಖ್ಯೆ ಸುಮಾರು 150 crore ಇದೆ. ಅಲ್ಲಿನ ಜನರಿಗೆ ಆಹಾರವನ್ನು ಒದಗಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಅವರು ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕೂಡ ಹಿಡಿದು ಬಡಿದು ತಿಂದುಬಿಡ್ತಾರೆ ಅನ್ನೋ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಸರ್ವಜ್ಞ ಹೇಳ್ತೀಯಾನೆ, ಈ ಮಾಂಸ ತಿಂತಕ್ಕಂಥವ್ರಿಗೆ ಮನಸ್ಸಿನಲ್ಲಿ ತಾಮಸ ಬುದ್ಧಿ ಜಾಸ್ತಿ. ಯಾಕೆ ಅಂತ ಕೇಳಿದ್ರೆ ಅವ್ರ ಮನಸ್ಸು ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ. ಮಾಂಸಾಹಾರ ಸೇವಿಸಿದಂಥ ವ್ಯಕ್ತಿ ಆ ದಿವಸ ತುಂಬ ಜಡದಿಂದ ಕೂಡಿರ್ತಾನೆ. ಯಾಕೆಂದರೆ ಮೈಯಲ್ಲಿ ಆಲಸ್ಯ, ಏನೋ ಒಂಥರಹ ಜಡ್ಡುಗಟ್ಟದಾಗೆ ಕೂತ್ಕಡೆನೇ ನಿದ್ದೆ. ಯಾಕೆ ಹೀಗೆ ಆಗುತ್ತಪ್ಪ ಅಂತ ಕೇಳಿದರೆ ಅವನು ತಿಂದಿರ್ತಕ್ಕಂಥದ್ದು ತಾಮಸಿಕ್ ಫುಡ್. ನೋಡಿ, ಆಹಾರದಲ್ಲಿ 3 ವಿಧ, ಸಾತ್ವಿಕ, ರಾಜಸ, ತಾಮಸ ಅಂಥೇಳಿ. ಸಾತ್ವಿಕ ಆಹಾರ ಅಂತ ಹೇಳಿದ್ರೆ ಹಣ್ಣುಗಳು, ತರಕಾರಿಗಳು ಇವನ್ನು ತಿಂತೇವೆ, ಸೊಪ್ಪುಗಳು ಇತ್ಯಾದಿಗಳನ್ನು, ಅದು ಸಹಜವಾಗಿ ಸಾತ್ವಿಕ ಆಹಾರ. ಋಷಿ ಮುನಿಗಳು ತಿಂತಕ್ಕಂಥ ಒಂದು ಈಗ ಹಣ್ಣಿನ ರಸ ಇರ್ಬೋದು, ಎಳನೀರಿರ್ಬೋದು, ಇದೆಲ್ಲವೂ ಕೂಡ ಸಾತ್ವಿಕ ಆಹಾರ. ಅದಾದ ನಂತರ ರಾಜಸ ಅಂತ ಹೇಳಿದ್ರೆ ಸ್ವಲ್ಪ ಅದ್ದೂರಿತನ, ಅದರಲ್ಲಿ ಮಸಾಲೆ, ಉಪ್ಪು, ಹುಳಿ, ಖಾರ ಇತ್ಯಾದಿಗಳನ್ನು ಚೆನ್ನಾಗಿ ಹಾಕ್ಕೊಂಡು, ಒಗ್ಗರಣೆ ಹಾಕ್ಕೊಂಡು, ಎಣ್ಣೆ ಇತ್ಯಾದಿ, ತುಪ್ಪ ಇತ್ಯಾದಿಗಳನ್ನು ಹಾಕ್ಕೊಂಡು ಭಾಳ ಸೊಗಸಾಗಿ ಒಂದು ವೈಭವದಿಂದ ಊಟ ಮಾಡ್ತಕ್ಕಂಥದ್ದು ರಾಜಸ ಫುಡ್ ಅಂತ ಕರಿತೇವೆ. ಕೊನೆಯಲ್ಲಿ ಬರ್ತಕ್ಕಂಥದ್ದು ತಾಮಸಿಕ್ ಫುಡ್, ತಾಮಸ ಆಹಾರ. ಏನು ತಾಮಸ ಆಹಾರ ಅಂತ ಕೇಳಿದ್ರೆ ಮಾಂಸ, ಮದ್ಯ ಇವೆಲ್ಲವೂ ಕೂಡ ಮನುಷ್ಯನಿಗೆ ತಮಸ್ಸಿಗೆ, ತಮಸ್ಸು ಅಂದರೆ ಕತ್ತಲೆ ಕಡೆಗೆ ಕರ್ಕೊಂಡು ಹೋಗ್ತವೆ. ಅದಕ್ಕೆ ಶರಣರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಕೊಲ್ಲುವನೇ ಮಾದಿಗನು ಹೊಲಸು ತಿಂಬವ ಹೊಲೆಯ, ಕೊಲ್ಲುವನೇ ಮಾದಿಗನು ಹೊಲಸ ತಿಂಬವ ಹೊಲೆಯ. ಬಸವಣ್ಣ ಹೇಳಿರ್ತಕ್ಕಂಥ ಮಾತಿದು.
ಯಾರು ಕೊಲ್ತಾನೆ ಅವನು ಮಾದಿಗ, ಯಾರು ಹೊಲಸನ್ನು ತಿಂತಾನೆ ಅವನೇ ಹೊಲೆಯ ಅನ್ನೋ ಮಾತನ್ನು ಹೇಳಿದೆ ನೋಡಿ. ಈ ಸತ್ತೋಗಿರ್ತಕ್ಕಂಥ ಹಸುಗಳನ್ನು, ಎಮ್ಮೆಗಳನ್ನು, ಹಾಗೆ ಹಂದಿಗಳನ್ನು ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಬೇಯಿಸಿ ಅದನ್ನು ತಿಂತಾರೆ ಜನ. ಮೊದಲೇ ಆ ಒಂದು ಪ್ರಾಣಿ ಸತ್ತೋಗಿದೆ. ಆ ಸತ್ತ ಪ್ರಾಣಿಯನ್ನು ನಾವು ತಿನ್ನೋದ್ರಿಂದ ಏನಾಗ್ತದೆ, ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ. ನಿಮಗೆ ಗೊತ್ತಿರಬೇಕು, ಇವತ್ತು ವಿದೇಶಗಳು, ಅಮೇರಿಕಾ, ಆಸ್ಟ್ರೇಲಿಯಾ, ಯುರೋಪ್ ದೇಶಗಳು ಇವೆಲ್ಲ ಕೂಡ ಇವತ್ತು ವೆಜಿಟೇರಿಯನ್ಸ್ ಆಗ್ತಾ ಇದ್ದಾರೆ. ಯಾಕಪ್ಪ ಅಂತ ಕೇಳಿದರೆ, ವೆಜಿಟೇರಿಯನ್ಸ್ಗೆ ಸಹಜವಾಗಿ ಬುದ್ಧಿ ಚುರುಕ ಕೆಲಸ ಮಾಡುತ್ತೆ, ನಾನ್ ವೆಜಿಟೇರಿಯನ್ಸ್ಗೆ ಬುದ್ಧಿ ಅಷ್ಟು ಚುರುಕಾಗಿರೋದಿಲ್ಲ. ನೋಡಿ, ಮಾಂಸವನ್ನು ಯಾರು ತಿಂತಾರೋ ಅವರಿಗೆ ಸಹಜವಾಗಿ ಏನಾಗುತ್ತಪ್ಪ ಅಂತ ಕೇಳಿದರೆ ಕೆಟ್ಟ ಬುದ್ಧಿ ಜಾಸ್ತಿ ಬರುತ್ತೆ. ದ್ವೇಷ, ಅಸೂಯೆ, ಆಕ್ರೋಶ, ಹೊಟ್ಟೆಕಿಚ್ಚು, ಆಕ್ರಮಣ, ಇದೆಲ್ಲ ಕೂಡ ಗುಣಗಳು, ದುರ್ಗುಣಗಳು, ದುಶ್ಚಟಗಳು ಮನುಷ್ಯನಿಗೆ ಜಾಸ್ತಿ ಆಗ್ತವೆ. ಈ ಒಂದು ಮಾಂಸಾಹಾರ ಸೇವಿಸುವುದರ ಜೊತೆಗೆ ಮದ್ಯವನ್ನು ಕೂಡ ಸೇವಿಸ್ಲಿಕ್ಕೆ ಶುರು ಮಾಡಿದ್ರಂತೂ ಅವ್ರು ಹೇಳ್ತಾರಲ್ಲ, ಕೋತಿಗೆ ಹೆಂಡ ಕುಡಿಸಿದ್ರೆ ಏನಾಗುತ್ತೆ, ಮತ್ತಷ್ಟು ಕೋತಿ ಆಟ ಶುರುವಾಗುತ್ತೆ. ಆ ಕೋತಿಗೆ ಒಂದು ಚೇಳು ಕಚ್ಚಿಸ್ಬಿಟ್ರೆ, ಸುಭಾಷಿತ ಹೇಳ್ತಾರೆ, ಕೋತಿ ಮೊದಲೇ ಕೋತಿ ಅದು ಮರ್ಕಟ. ಆ ಕೋಡಗನಿಗೆ ನಾವು ಏನು ಮಾಡಿದ್ದೇವೆ, ಹೆಂಡ ಕುಡಿಸಿದ್ದೀವಿ. ಹೆಂಡ ಕುಡಿಸಿ ಮತ್ತೆ ಒಂದು ಚೇಳು ಕಚ್ಚಿಸ್ಬಿಟ್ರೆ ಅದರ ಉಪಟಳ ಅವಾಂತರ ಹೇಳೋದಕ್ಕಾಗಲ್ಲ, ಬಹಳ ಅಸ್ತವ್ಯಸ್ತ ಮಾಡಾಕ್ಬಿಡುತ್ತೆ. ಹಾಗೆ ಮನುಷ್ಯನ ಮನಸ್ಸು ಕೂಡ ಅಲ್ಲೋಲ್ ಕಲ್ಲೋಲ ಆಗುತ್ತೆ. ಯಾವಾಗ ಅಂತ ಕೇಳಿದರೆ, ನಾವು ತಿಂತಕ್ಕಂಥ ಆಹಾರದಿಂದ. ಅದಕ್ಕೋಸ್ಕರನೇ ಯಾವಾಗಲೂ ಕೂಡ ಒಳ್ಳೆಯ ಆಹಾರವನ್ನು ಸೇವಿಸಬೇಕು, ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಅನ್ನೋದು ಸರ್ವಜ್ಞ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ. ಹೇಳ್ತಾ ಇದ್ದೆ ಇಲ್ಲಿ ಸರ್ವಜ್ಞ ಕವಿ, ಬಾಡ ತಿಂಬವನಿಗೆ, ಬಾಡು ಅಂದರೆ ಮಾಂಸ, ಬಾಡೂಟ ಅಂತ ಕರೀತಾರೆ. ನಾನ್ ವೆಜಿಟೇರಿಯನ್ ತಿಂತಕ್ಕಂಥವ್ರು ಮದುವೆಗಳಾದಾಗ ಸಂದರ್ಭದಲ್ಲಿ ಮದುವೆ ದಿವಸ ಮಾಡಿಸಲ್ಲ, ಮದುವೆ ಆದ ಒಂದು 2 ದಿವಸ 3 ದಿವಸಗಳ ನಂತರ ಅವರು ಬೀಗರೂಟ ಅಂತ ಮಾಡ್ತಾರೆ. ಅವತ್ತು ಕುರಿ, ಕೋಳಿ, ಮೀನು, ಏನೇನು ಸಾಧ್ಯನೋ, ಮೇಕೆ ಇತ್ಯಾದಿಗಳನ್ನು ತಂದು ಕತ್ತರಿಸಿ ಆ ಮೊಟ್ಟೆ, ಕೋಳಿ ಎಲ್ಲವನ್ನು ಕೂಡ ತಿಂತಾರೆ. ಈ ಮಾತನ್ನು ನಾನು ಯಾಕಪ್ಪ ಹೇಳ್ತಿದ್ದೀನಿ ಅಂತ ಕೇಳಿದ್ರೆ, ಅದು ಮನುಷ್ಯನನ್ನು ತಮಸ್ಸಿನ ಕಡೆಗೆ, ಕತ್ತಲ ಕಡೆಗೆ, ಅಜ್ಞಾನದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇದು ನಾವೆಲ್ಲರೂ ಕೂಡ ಎಚ್ಚರ ವಹಿಸಬೇಕು. ಬಾಡ ತಿಂಬುವವನಿಗೆ, ಮಾಂಸ ತಿಂತಕ್ಕಂಥವನಿಗೆ, ಆಡೇನು ಕುರಿ ಏನು, ಅವನಿಗೆ ಮೇಕೆ ಆದ್ರೇನು ಕುರಿ ಆದ್ರೇನು, ಮೊದಲೇ ಮಾಂಸ ತಿಂತಾನವನು. ಭಾನುವಾರ ಕೆಲವರು ಕಾಯ್ತಾ ಇರ್ತಾರೆ. ಬೆಂಗಳೂರಿನಂಥ ಊರಲ್ಲಂತೂ ಮಾಂಸದ ಅಂಗಡಿಗಳು ರಸ್ತೆಗಳಲ್ಲೇ ಇವತ್ತೇನು ಮಾಡಿದಾರಪ್ಪ ಅಂತ ಕೇಳಿದ್ರೆ, ಮೀನು ಮಾರಾಟ ಆಗುತ್ತೆ. ಬೆಂಗಳೂರಲ್ಲಿ ಮೀನುಗಳನ್ನು ತೆಗೆದುಕೊಂಡು ಬಂದು ರಸ್ತೆಯಲ್ಲಿ ಒಂದು ಮೂಲೆ ಮೂಲೆಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಿರ್ತಾರೆ. ಆ ಕೆಟ್ಟ ದುರ್ವಾಸನೆಯ ಆ ಮೀನುಗಳನ್ನು ತೆಗೆದುಕೊಂಡು ಬಂದು ಜನ ಅವನ್ನು ತಿಂತಾರೆ. ಚಿಕ್ಕ ಮಕ್ಕಳಿಂದನೇ ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಕೆಲವರು ತಿನ್ನೋದಕ್ಕೆ. ಆ ಕೋಳಿ ಮೊಟ್ಟೆಯನ್ನು, ಆ ಕೋಳಿಯನ್ನು, ಆ ಕುರಿಯನ್ನು, ಮೇಕೆಯನ್ನು, ಹೀಗೆ ಮಾಂಸಾಹಾರವನ್ನು ತಿಂತಾ 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 ಆ ಮಕ್ಕಳ ಬುದ್ಧಿಶಕ್ತಿ ಕೂಡ ಅಷ್ಟೇ ಚೆನ್ನಾಗಿ ವಿಕಾಸ ಆಗಲ್ಲ. ದೇಹದಲ್ಲಿ ಬೇಡದೇ ಇರತಕ್ಕಂಥ ಕೊಬ್ಬು, ಫ್ಯಾಟ್ ನಮ್ಮ ದೇಹದಲ್ಲಿ ಏನಾಗುತ್ತೆ, ಸೇರಿಕೊಳ್ತಾ ಹೋಗುತ್ತೆ. ಈಗ ಸೇರಿಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಿರ, ನಮ್ಮ ಆರೋಗ್ಯ ಹಾಳಾಗುತ್ತೆ. ನೋಡಿ, ವೆಜಿಟೇರಿಯನ್ಸ್ಗೆ ಸಹಜವಾಗಿ ಬುದ್ಧಿಶಕ್ತಿ ಸಹಜವಾಗಿ ಏನಾಗಿರುತ್ತೆ, ಚುರುಕಾಗಿರುತ್ತೆ. ಆಮೇಲೆ ಅವರು ದೀರ್ಘಾಯುಷಿಗಳು, ಅವ್ರಿಗೆ ಅಷ್ಟೊಂದು ಕಾಯಿಲೆಗಳು ಬರೋದಿಲ್ಲ. ಆದರೆ ಮಾಂಸ ತಿಂತಕ್ಕಂಥವ್ರಿಗೆ ಏನಾಗುತ್ತೆ, ಮಾಂಸ, ಆ ಮಸಾಲೆ ಇದೆಲ್ಲವನ್ನು ತಿನ್ನೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದ, ಕರುಳಿಗೆ ಸಂಬಂಧಿಸಿದ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗಿ ಬರ್ತವೆ. ಅದಕ್ಕೋಸ್ಕರನೇ ಈ ಮಾಂಸವನ್ನು ವರ್ಜ್ಯ ಮಾಡಬೇಕು ಅಂಥೇಳಿ ಇವತ್ತು ಪಾಶ್ಚಿಮಾತ್ಯ ದೇಶಗಳು ಕೂಡ ಮುಂದೆ ಬರ್ತಾ ಇದ್ದಾವೆ. ಅವರು ಕೂಡ ಭಾರತೀಯರಂತೆ ಸಸ್ಯಾಹಾರವನ್ನು ಇವತ್ತು ಹೆಚ್ಚಾಗಿ ಬಳಸೋದಕ್ಕೆ ಬಯಸ್ತಾರೆ. ಆದರೆ ಇವತ್ತು ಏನಾಗಿದೆ ಗೊತ್ತಿರ, ಬಹಳ ದುರಂತ. ಹಿಂದೆ ಯಾವ ಜಾತಿ ಧರ್ಮಗಳು ಮಾಂಸವನ್ನು ತಿಂತಾ ಇರಲಿಲ್ವೋ ಇವತ್ತು ಅವರೇ ಜಾಸ್ತಿ ತಿನ್ನೋದಕ್ಕೆ ಶುರು ಮಾಡಿದ್ದಾರೆ. ಈ ನಾನ್ ವೆಜಿಟೇರಿಯನ್ಸು ಮಾಂಸ ತಿನ್ನೋರು ಅವರು ತಮಾಷೆಗೆ ಆಡ್ಕೊತಾರೆ, ಏನ್ರಿ ನೀವೆಲ್ಲ ಮಾಂಸ ತಿನ್ನೋದಕ್ಕೆ ಹಚ್ಚಿದ್ದಕ್ಕೇ ಇವತ್ತು ಒಂದು ಕೋಳಿ 200 ರೂಪಾಯಿ ಆಗಿದೆ, ಅಥವಾ 1 ಕೆಜಿ ಮಾಂಸ 500 ರೂಪಾಯಿ ಆಗಿದೆ, 700 ರೂಪಾಯಿ ಆಗಿದೆ, ನಿಮ್ಮಿಂದನೇ ರೇಟೆಲ್ಲ ಜಾಸ್ತಿ ಆಯಿತು ಅಂಥೇಳಿ ಆಡ್ಕೊತಾರೆ. ಇದು ಬಹಳ ಒಂದು ದೌರ್ಭಾಗ್ಯದ ಸಂಗತಿ. ಇದು ಯಾಕಪ್ಪ ಅಂತ ಕೇಳಿದರೆ, ಎಷ್ಟೋ ಜನ ಇವತ್ತು ಮಾಂಸ ತಿಂದೇ ಇರತಕ್ಕಂಥ, ತಿನ್ನಬಾರದಂಥವರು ಇವತ್ತು ಮಾಂಸಾಹಾರವನ್ನು ಸೇವಿಸ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಸಸ್ಯಾಹಾರಿಗಳಾಗಬೇಕು ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ನೋಡಿ ಅವತ್ತೇ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಕಡೆ ದೇಶ ವಿದೇಶಗಳ ಜನ ಮಾಂಸಾಹಾರವನ್ನು ತೊರೆದು
ತ್ಯಜಿಸಿ ಅದನ್ನು ಬಿಟ್ಬಿಟ್ಟು ಈಗ ಸಸ್ಯಾಹಾರದ ಕಡೆಗೆ ಮುಖವನ್ನು ಮಾಡ್ತಾ ಇದ್ದಾರೆ, ಸಸ್ಯಾಹಾರಿಗಳಾಗ್ತಿದ್ದಾರೆ. ಇದು ಒಂದು ಸಂತೋಷ ಸಂಗತಿ ಅಂತ ನಾವು ಹೇಳಬೇಕಾಗತ್ತೆ. ಸರ್ವಜ್ಞ ಹೇಳ್ತಿದ್ದಾರೆ, ಬಾಡು ತಿಂತಕ್ಕಂಥವನಿಗೆ, ಮಾಂಸ ತಿಂತಕ್ಕಂಥವನಿಗೆ ಕುರಿಯಾದ್ರೇನೋ ಮೇಕೆ ಆದ್ರೇನೋ, ಕೊನೆಗೆ ಕೋಡಗವೇನೋ ಮುಸುವೇನೋ, ಕೋಡಗಾದ್ರೇನೋ ಮುಂಗ್ಸಿ ಆದ್ರೇನೋ ಯಾವುದಾದ್ರೇನೋ, ಕೋತಿ ಆದ್ರೇನೋ ಏನಾದ್ರೇನು ಎಲ್ಲವನ್ನೂ ತಿಂತಾನೆ. ಕಡೆಯಲ್ಲಿ ತಾನು ಏಡಿ ನಾಯೇನು ಸರ್ವಜ್ಞ, ಎಡಿಕಾಯನ್ನು ಬಿಡಲ್ಲ, ಕೊನೆಗೆ ನಾಯಿಯನ್ನು ಬಿಡಲ್ಲ. ನಿಮಗೆ ಗೊತ್ತಿರಬೇಕು, ಚೈನಾ ದೇಶದಲ್ಲಿ ಒಂದು ಡಾಗ್ ಮಟನ್ ಅಥವಾ ಡಾಗ್ ಊಟ, ನಾಯಿ ಊಟವನ್ನು ಜನ ಭಾಳ ಚಪ್ಪರಿಸ್ಕೊಂಡು ತಿಂತಾರಂತೆ. ಅಲ್ಲಿ ನಾಯಿಗಳೇ ಇಲ್ಲ, ಬೀದಿ ನಾಯಿಗಳು. ಯಾಕೆಂದರೆ ಜನ ಹಿಡ್ಕೊಂಡಾಗ ಅವನ್ನು ಬಡಿದು ಅವನ್ನು ಸಾಯಿಸಿ ತಿಂತಾರೆ. ನಾಯಿಯನ್ನೇ ತಿಂತಾರೆ ಅಂದರೆ ಇನ್ನೇನು ಬಿಡ್ತಾರೆ ಹೇಳಿ ನೋಡೋಣ ಅಲ್ವೇ. ಹಾಗಾಗಿ ಮಾಂಸಾಹಾರ ಇವತ್ತು ಎಲ್ಲ ಕಡೆ ವ್ಯಾಪಿಸ್ತಾ ಇದೆ, ಇದಾಗಬಾರ್ದು. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಗೆ ಒಳ್ಳೆಯ ಮನಸ್ಸಿರಬೇಕು, ನಮಗೆ ಮನಃಶಾಂತಿ ಇರಬೇಕು, ಯಾವುದೇ ಕೆಟ್ಟ ಆಲೋಚನೆಗಳು ಬರಬಾರ್ದು ಅಂಥೇಳಿ ಏನಾದರೂ ಆಸೆ ಇದ್ದರೆ ಸಸ್ಯಾಹಾರಿಗಳಾಗಿ. ಇದು ಬಹಳ ಮುಖ್ಯ ಅನ್ನೋ ಮಾತನ್ನು ಮಹಾಕವಿ ಸರ್ವಜ್ಞ ನಮ್ಮ ಗಮನಕ್ಕೆ ತಂದಿಯಾರಿಲ್ಲಿ. ಈ ತಿನ್ನುವ ಊಟ ಇದೆಯಲ್ಲ, ಅದಕ್ಕೆ ಹೇಳ್ತಕ್ಕಂಥದ್ದು, ನಾವು ಯಾವ ತರಹದ ಊಟ ಮಾಡ್ತೀವೋ ಆ ರೀತಿಯ ಬುದ್ಧಿ ಬರುತ್ತೆ ನಮಗೆ. ಅದಕ್ಕೋಸ್ಕರನೇ ಸ್ವಾಮಿ ವಿವೇಕಾನಂದರು ಪ್ಯೂರಿಟಿ ಆಫ್ ಫುಡ್ ಈಸ್ ಪ್ಯೂರಿಟಿ ಆಫ್ ಮೈಂಡ್ ಅಂತ ಕರೆದಿದ್ದಾರೆ. ಎಷ್ಟು ಪವಿತ್ರವಾಗಿರ್ತಕ್ಕಂಥ, ಪರಿಶುದ್ಧವಾಗಿರ್ತಕ್ಕಂಥ ಆಹಾರವನ್ನು ನಾವು ಸೇವಿಸ್ತೀವೋ ಅಷ್ಟು ಪರಿಶುದ್ಧವಾದ ಮನಸ್ಸು ಬರುತ್ತೆ. ಇವತ್ತೇನಾಗ್ತಿದೆಯಪ್ಪ ಅಂತ ಕೇಳಿದರೆ ಸಿಕ್ಕ ಸಿಕ್ಕಿದ್ದಂತ ತಿಂತಾ ಇದ್ದಾರೆ ಜನ. ಇವತ್ತು ನೋಡಿ ಪಿಜ್ಜಾ, ಬರ್ಗರು, ಅದು ಇದು ಎಲ್ಲವೂ ಜಾಸ್ತಿ ಆಗಿದೆ. ಇದು ನೀವೆಲ್ಲಾದರೂ ನೋಡಿ, ಅದೇ ಆಹಾರ ಇವತ್ತು ರಸ್ತೆಗಳಲ್ಲಿ ಆಹಾರವನ್ನು ಮಾರಾಟ ಮಾಡ್ತಾರೆ. ಸ್ವಚ್ಛತೆ ಇರಲ್ಲ, ಒಳ್ಳೆ ನೀರನ್ನು ಬಳಸಲ್ಲ, ಒಳ್ಳೆ ತರಕಾರಿಗಳನ್ನು ಬಳಸಲ್ಲ, ಹಾಗೆ ಅವರು ಸ್ವಚ್ಛವಾಗಿ ತಯಾರು ಮಾಡಲ್ಲ, ಅದನ್ನೇ ಜನ ತಿಂತಾ ಇದ್ದಾರೆ. ತಿಂದ್ಬಿಟ್ಟು ಏನಾಗ್ತಾ ಇದೆ, ಆರೋಗ್ಯವನ್ನು ಕೆಡಿಸ್ಕೋತಾ ಇದ್ದಾರೆ. ಇವತ್ತು ಬಹಳಷ್ಟು ಜನರಿಗೆ ಇವತ್ತು ಬಿ ಪಿ ಇದೆ, ಶುಗರ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಇದೆಲ್ಲ ಬರ್ತಾ ಇದೆ. ಆಮೇಲೆ ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು, ಕಿಡ್ನಿಗೆ ಸಂಬಂಧಿಸಿದಂಥ ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರೆ, ನಾವು ತೆಗೆದುಕೊಳ್ತಿರ್ತಕ್ಕಂಥ ಆಹಾರ. ಆಹಾರವನ್ನು ಹಿತವಾಗಿ ಮಿತವಾಗಿ ತಗೋಬೇಕು. ಹಿತಂ ಭುಕ್ತ್ವ ಮಿತಂ ಭುಕ್ತ್ವ ಅಂತ, ಹಿತವಾದದ್ದನ್ನು ಊಟ ಮಾಡಬೇಕು, ಮಿತವಾಗಿ ಊಟ ಮಾಡಬೇಕು. ನೋಡಿ, ಇನ್ನೊಂದು ವಿಚಾರ ಏನು ಗೊತ್ತಾ, ನಮ್ಗೆ ಹಸಿವಾಗಿಲ್ಲ ಅಂತ ಇಟ್ಕೊಳ್ಳಿ, ಅವತ್ತು ಊಟ ಮಾಡಬಾರ್ದು. ಒಂದು ರಾತ್ರಿ ಊಟ ಬಿಟ್ಟರೆ ನಾವೇನು ಸಾಯೋದಿಲ್ಲ. ಆ ರಾತ್ರಿ ಏನು ಮಾಡಬೇಕು, ಒಂದು ಲೋಟ ಮಜ್ಜಿಗೆ ಕುಡಿಯೋದು, ಅಥವಾ ಒಂದು ಹಣ್ಣ ರಸವನ್ನು ಕುಡಿಯೋದು, ಅಥವಾ ಒಂದು ಎಳ್ನೀರನ್ನು ಕುಡಿಯೋದು, ಅಥವಾ ಎರಡು ಲೋಟ ಬಿಸಿ ನೀರು ಕುಡಿಯೋದು. ಮಲ್ಕೊಳ್ಳಿ, ಬೆಳಗ್ಗೆ ಎದ್ದಾಗ ನಿಮ್ಮ ದೇಹ ಹಗುರವಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಇದರ ಅರ್ಥೆಯಲ್ಲಿ. ಅದಕ್ಕೋಸ್ಕರೇ ಕೆಲವರು ಬೆಳಗ್ಗೆ ಬೆಳಗ್ಗೆನೆ ಮಾಂಸಾಹಾರವನ್ನು ತಿಂತಕ್ಕಂಥದ್ದು ನೋಡ್ತೇವೆ, ಅದರ ಜೊತೆಗೆ ಮದ್ಯವನ್ನು ಕುಡಿತಕ್ಕಂಥದ್ದು ನೋಡ್ತೇವೆ. ಭಾನುವಾರಗಳು ಬಂತು ಅಂದರೆ ಬೆಂಗಳೂರಿನಂಥ ಮಹಾನಗರದಲ್ಲಿ ಅಷ್ಟೇಕೆ, ಹಳ್ಳಿ ಹಳ್ಳಿಗಳಲ್ಲೂ ಇವತ್ತೇನಾಗಿದೆಯಪ್ಪ ಅಂತ ಕೇಳಿದರೆ, ಈ ಮಾಂಸಾಹಾರವನ್ನು ಮದ್ಯಪಾನವನ್ನು ಜನ ದಾಸರಾಗ್ತಿದ್ದಾರೆ ಚಟಗಳಿಗೆ. ಇದಾಗಬಾರದು ಅಂತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿ. ಯಾಕೆಂದರೆ ನಾವು ಮಾಂಸ ಸೇವಿಸಿದ್ದೇ ತಪ್ಪು, ಅದರಿಂದ ಏನಾಗುತ್ತೆ, ಮನಸ್ಸು ಅಲ್ಲೋಲ್ ಕಲ್ಲೋಲ್ ಆಗುತ್ತೆ. ಜೊತೆಗೆ ಮದ್ಯಪಾನ ಮಾಡಿಬಿಟ್ರೆ ಹೆಂಡವನ್ನು, ಸಾರಾಯನ್ನು, ಬೀರೋ ಏನೇನೋ ಇದೆಯಲ್ಲ ಕೆಟ್ಟ ಕೆಟ್ಟದ್ದು, ಅದನ್ನೆಲ್ಲ ಕುಡಿಯೋದ್ರಿಂದ ಏನಾಗುತ್ತೆ, ಮನುಷ್ಯನಿಗೆ ಮನಸ್ಸು ಕೆಟ್ಟದನ್ನು ಮಾಡಬೇಕು ಅಂತ ಪ್ರೇರೇಪಿಸುತ್ತೆ. ನೋಡಿ, ಆ ಸಂದರ್ಭದಲ್ಲಿಯೇ ಅತ್ಯಾಚಾರಗಳು, ಅನಾಚಾರಗಳು, ಕೊಲೆ, ಸುಲಿಗೆ, ದರೋಡೆ ಇತ್ಯಾದಿಗಳೆಲ್ಲ ನಡೆದು ಹೋಗುತ್ತೆ. ಅದಕ್ಕೋಸ್ಕರನೇ ಒಳ್ಳೆಯ ಆಹಾರವನ್ನು ಪಡಿಬೇಕು. ಪ್ಯೂರಿಟಿ ಆಫ್ ಫುಡ್ ಈಸ್ ಪ್ಯೂರಿಟಿ ಆಫ್ ಮೈಂಡ್. ಪರಿಶುದ್ಧವಾದ ಆಹಾರ ಪರಿಶುದ್ಧವಾದ ಮನಸ್ಸನ್ನು ಕೊಡುತ್ತೆ. ಮನುಷ್ಯನಿಗೆ ಯಾವುದು ಬಹಳ ಮುಖ್ಯ ಅಂತ ಕೇಳಿದರೆ ಆರೋಗ್ಯ. ಯಾವ ಆರೋಗ್ಯ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ. ಕೆಲವು ದೈಹಿಕವಾಗಿ ಚೆನ್ನಾಗಿರ್ತಾರೆ, ದೇ ಆರ್ ಫಿಸಿಕಲಿ ಸ್ಟ್ರಾಂಗ್, ಫಿಸಿಕಲಿ ಗುಡ್, ಬಟ್ ಮೆಂಟಲಿ ಮನಃಶಾಂತಿ ಇರಲ್ಲ. ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂದರೆ ನಾವು ಹೇಗಿದ್ದರೆ ಏನು ಪ್ರಯೋಜನ. ಇದು ಬಹಳ ಮುಖ್ಯ ಇಲ್ಲಿ. ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಈ ಬಾಡು ತಿನ್ನುವುದನ್ನು, ಮಾಂಸ ತಿನ್ನುವುದನ್ನು ಬಿಡಬೇಕು. ವೆಜಿಟೇರಿಯನ್ಸ್ ಆಗಬೇಕು, ಸಸ್ಯಾಹಾರಿಗಳಾಗಬೇಕು, ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂಥೇಳಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಈ ಮಾಂಸ ತಿಂತಕ್ಕಂಥವ್ರಿಗೆ ಕುರಿಯಾದ್ರೇನೋ, ಕೋಳಿಯಾದ್ರೇನೋ, ಮೇಕೆಯಾದ್ರೇನೋ,
ನಾಯಿ ಆದ್ರೇನು ಕೋತಿ ಆದ್ರೇನು ಏನನ್ನು ಬಿಡೋದಿಲ್ಲ ಅಂಥೇಳಿ ಭಾಳ ಹಾಸ್ಯಭರಿತವಾಗಿ ಸರ್ವಜ್ಞ ಕವಿ ಇಲ್ಲಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅಂದರೆ ತಾನು ಸಮಾಜದಲ್ಲಿ ನೋಡಿದ್ದನ್ನು ಸರ್ವಜ್ಞ ಬರೆದಿದ್ದಾರೆ. ಸರ್ವಜ್ಞನ ಕಾಲ 16ನೇ ಶತಮಾನ, ಈಗ ನಾವಿರ್ತಕ್ಕಂಥದ್ದು 21ನೇ ಶತಮಾನ. ಸುಮಾರು 500 ವರ್ಷಗಳ ಹಿಂದೆಯೇ ಸರ್ವಜ್ಞ ಎಂತೆಂತಹ ಒಳ್ಳೆಯ ಮಾತುಗಳನ್ನು ಈ ಸಮಾಜಕ್ಕೆ ಜಗತ್ತು ಬಿಟ್ಟೋಗಿದ್ದಾರಲ್ವ. ಅದಕ್ಕೋಸ್ಕರನೇ ನಾವು ನಿಜವಾಗ ಕೂಡ ಸರ್ವಜ್ಞನ ಬಗ್ಗೆ ಅತ್ಯಂತ ಅಭಿಮಾನವನ್ನು ಪಡಬೇಕು, ಸಂತೋಷವನ್ನು ಪಡಬೇಕು. ಸರ್ವಜ್ಞನ ಸಾಹಿತ್ಯವನ್ನು, ವಚನಗಳನ್ನು, ತ್ರಿಪದಿಗಳನ್ನು ಓದಬೇಕು ಅಂಥೇಳಿ ಮತ್ತೆ ಮತ್ತೆ ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಮುಂದಿನ ವಚನವನ್ನು ಕುರಿತು ನೋಡ್ತಾ ಹೋಗೋಣ. ಸೊಡರಿಗೆ ಎಣ್ಣೆಯ ಕೊಡನೆತ್ತಿ ಹೊಯ್ಯುವರೇ, ಬಡವನೆಂದು ಕೊಡದೇ ಇರಬೇಡ, ಇರವರಿದು ಕೊಡುವುದೇ ಲೇಸು ಸರ್ವಜ್ಞ. ಸೊಡರಿಗೆ ಎಣ್ಣೆಯ ಕೊಡನೆತ್ತಿ ಹೊಯ್ಯುವರೇ. ಒಂದು ಸಣ್ಣ ದೀಪ ಇದೆ, ಬತ್ತಿ ಹಾಕಿದ್ದೀವಿ, ಅದಕ್ಕೆ ಎಣ್ಣೆ ಹಾಕಬೇಕು. ಏನು ಅದಕ್ಕೆ ದೊಡ್ಡ ಕೊಡವನ್ನು ತೆಗೆದುಕೊಂಡು ಎಣ್ಣೆಯ ಕೊಡದಿಂದ ನಾವೇನು ಎಣ್ಣೆಯನ್ನು ಹಾಕ್ತೀವ? ಇಲ್ಲ, ಒಂದು ಚಿಕ್ಕ ದೀಪಕ್ಕೆ ಸ್ವಲ್ಪ ಒಂದು ಸ್ಪೂನಲ್ಲೋ ಅಥವಾ ಒಂದು ಸಣ್ಣ ಮಿಳ್ಳೆಯಲ್ಲೋ ಹಾಕ್ಕೊಂಡು ಆ ದೀಪಕ್ಕೆ ನಾವು ಎಣ್ಣೆಯನ್ನು ಹಾಕ್ತೇವೆ. ಸೊಡರಿಗೆ ಎಣ್ಣೆಯ ಕೊಡನೆತ್ತಿ ಹೊಯ್ಯುವರೆ, ಕೊಡ ಎತ್ತಿ ಏನು ಹಾಕಲ್ಲ, ಅಷ್ಟೊಂದು ಎಣ್ಣೆಯೇನು ಬೇಕಾಗಿಲ್ಲ. ಆ ದೀಪ ಹಿಡಿಸ್ತಕ್ಕಂಥದ್ದೇ ಸ್ವಲ್ಪ, ಒಂದು 2 ಸ್ಪೂನೋ 3 ಸ್ಪೂನೋ ಅಷ್ಟು ಮಾತ್ರ ಅದು ಎಣ್ಣೆಯನ್ನು ಹಾಕಿಸ್ಕೊಳ್ಳೋಷ್ಟು ಶಕ್ತಿ ಇದೆ ಆ ದೀಪಕ್ಕೆ ಅಂತ ಇಟ್ಕೊಳ್ಳಿ. ಬಡವನೆಂದು ಕೊಡದೇ ಇರಬೇಡ. ನೋಡಿ, ದೀಪಕ್ಕೆ ಹೇಗೆ ಎಣ್ಣೆಯನ್ನು ಹಾಕ್ತೀವೋ 2 ಅಥವಾ 3 ಚಮಚದಷ್ಟು, ಹಾಗೆ ಬಡವ ಅಂಥೇಳಿ ಕೊಡದೇ ಇರಬೇಡಿ. ನಿಮ್ಮ ಹತ್ರ ಇದೆ, ನಿಮಗೊಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಆದಾಯ ಇದೆ ಅಂತ ಇಟ್ಕೊಳ್ಳೋಣ. ವ್ಯಾಪಾರದಲ್ಲೋ, ವ್ಯವಹಾರದಲ್ಲೋ, ಸಂಬಳದಲ್ಲೋ ಏನೋ ಸಂಪಾದನೆ ಮಾಡ್ತೀರಿ, 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀರಿ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಕನಿಷ್ಠ ಒಂದು 5%, 10% ಒಂದು 10% ಆದ್ರೂ ನಾವು ದಾನ ಧರ್ಮವನ್ನು ಮಾಡಬೇಕು. ಬಡವ ಅಂಥೇಳಿ ಕೊಡದೇ ಇರಬೇಡಿ. ಇರವರಿದು ಕೊಡುವುದೇ ಲೇಸು ಸರ್ವಜ್ಞ. ಕೊಡುವುದು ಬಹಳ ಶ್ರೇಷ್ಠ ಗುಣ. ಗೀವಿಂಗ್ ಗೀವಿಂಗ್ ಗೀವಿಂಗ್, ಶೇರಿಂಗ್ ಶೇರಿಂಗ್ ಶೇರಿಂಗ್, ಕೊಡಬೇಕು ಮತ್ತು ಹಂಚ್ಕೊಬೇಕು. ನೋಡಿ, ಕಾಗೆಗಳು ಹಾಗೆ ಕೋಳಿಗಳು ಆಹಾರ ಕಂಡು ಕೂಡಲೇ ಕಾಗೆ ಕಾ 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 ಅನ್ನುತ್ತೆ, ಕಾಗೆ ಗುಂಪೆಲ್ಲ ಬರುತ್ತೆ. ಕೋಳಿಗಳು ಅದು ಕೊಕ್ಕೊಕ್ಕೋ ಅಂತ ಕೂಗತ್ತೆ, ಆ ಮರಿಗಳು ದೊಡ್ಡ ಕೋಳಿಗಳೆಲ್ಲ ಬರ್ತವೆ. ಬಂದ್ಬಿಟ್ಟು ಏನು ಮಾಡ್ತವೆ, ಆಹಾರವನ್ನು ಸಂತೋಷವೆಲ್ಲ ಒಟ್ಟಾಗಿ ಸ್ವೀಕಾರ ಮಾಡ್ತಾರೆ. ನಾವು ಕೂಡ ಇದನ್ನು ಜೀವನದಲ್ಲಿ ಕಲ್ತ್ಕೋಬೇಕು. ನಾನು ಊಟ ಮಾಡ್ತಾ ಇದ್ದೇನೆ, ನಾನು ಚೆನ್ನಾಗಿದ್ದೇನೆ, ನಾನು ಒಳ್ಳೆಯ ಬಟ್ಟೆ ಹಾಕ್ಕೊಂಡಿದ್ದೇನೆ, ನಾನು ಒಳ್ಳೆಯ ಮನೆಯಲ್ಲಿದ್ದೇನೆ, ಬಹಳ ಸಂತೋಷ. ಹಾಗೆಯೇ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರನ್ನು ನೋಡಬೇಕು. ಕನಿಷ್ಠ ಪಕ್ಷ ತಿಂಗಳಿಗೆ ಒಂದು ಸಾರಿನಾದರೂ ಒಂದು ಬಡ ಹಳ್ಳಿಗೆ ಹೋಗಿ ಅಥವಾ ಒಂದು ಸ್ಲಮ್ಗೆ ಹೋಗಿ ಕೊಳಚೆ ಗೇರಿಯಲ್ಲಿರ್ತಕ್ಕಂಥ ಆ ನಿವಾಸಿಗಳಿಗೆ ನಿಮ್ಮ ಕೈಲಾದಷ್ಟು ಒಂದು ಬಟ್ಟೆ ಕೊಡಿಸೋದು, ಅವರ ಮನೆ ರಿಪೇರಿಗೆ ಒಂದು ಸಹಾಯ ಮಾಡೋದು, ಅಥವಾ ವಯಸ್ಸಾದರೂ ಒಂದಿಷ್ಟು ಔಷಧಿಗಳನ್ನು ಕೊಡಿಸೋದು, ಅಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಓದುವ ಪುಸ್ತಕಗಳನ್ನು ಕೊಡಿಸೋದು, ಅಥವಾ ವೃದ್ಧರಿಗೆ ಹಣ್ಣುಗಳನ್ನು ಕೊಡೋದು, ಏನಾದರೂ ನಮ್ಮ ಕೈಲಾದಷ್ಟು. ಯಾಕೆಂದರೆ ಎಲ್ಲವನ್ನೂ ಕೊಟ್ಬಿಟ್ಟು ನಾವು ದರಿದ್ರಾಗೋರು ಬೇಡ. ಕನಿಷ್ಠ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ದಾನ ಧರ್ಮವನ್ನು ಮಾಡಬೇಕು. ಅದಕ್ಕೆ ಹೇಗೆ ದೀಪಕ್ಕೆ ಎಣ್ಣೆಯನ್ನು ಹಾಕ್ತೀವೋ ಹಾಗೆ ಬಡವರಿಗೆ ನಮ್ಮ ಕೈಲಾದಷ್ಟು ಅಷ್ಟಿಷ್ಟು ಸೇವೆಯನ್ನು, ಸಹಾಯವನ್ನು ಮಾಡಬೇಕು ಅಂತಕ್ಕಂಥದ್ದು. ಪರೋಪಕಾರಾರ್ಥಂ ಇದಂ ಶರೀರಂ, ಪರರಿಗೆ ಉಪಕಾರ ಮಾಡ್ತಕ್ಕಂಥದ್ದು ಬಹಳ ದೊಡ್ಡದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಸರ್ವಜ್ಞ ಕವಿ ಹೇಳ್ತಿದ್ದಾರೆ. ಹಾಗೆ ಕೊಡ್ತಕ್ಕಂಥದ್ದೇ ಲೇಸಾಗುತ್ತೆ, ನಮಗೆ ಒಳ್ಳೆಯದಾಗತ್ತೆ ಅನ್ನೋ ಮಾತನ್ನು ಕವಿ ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಹಾಗೆ ಮುಂದುವರಿಸಿ ನೋಡ ಮುಂದಿನ ವಚನವನ್ನು. ಚೆಲುವನಾದೊಡೆಯೇನು ಹಲವನೋದಿದಡೇನು, ಕುಲವೀರವಿದ್ದು ಫಲವೇನು, ಮಹಲಕುಮಿ ತೊಲಗಿದ ಬಳಿಕ ಸರ್ವಜ್ಞ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಇಲ್ಲಿ ಚೆಲುವನಾದೊಡೆಯೇನು, ನೀನು ನೋಡಲಿಕ್ಕೆ ಸುಂದರನಾಗಿದ್ದೀಯಾ, ಭಾಳ ಚೆನ್ನಾಗಿದ್ದೀಯಾ, ಆರೋಗ್ಯವಾಗಿದ್ದೀಯಾ, ಸ್ಫುರದ್ರೂಪಿಯಾಗಿದ್ದೀಯಾ, ಭಾಳ ಹ್ಯಾಂಡ್ಸಮ್ ಅಂತ ಅಂದ್ಕೊಳ್ಳೋಣ, ತುಂಬ ಸ್ಮಾರ್ಟ್ ಆಗಿದೆಯಾ ಅಂತ ಅಂದ್ಕೊಳ್ಳೋಣ. ಚೆಲುವನಾದೊಡೆ ಏನು ಹಲವನೋದಿದ್ದಡೇನು, ಭಾಳಷ್ಟು ಓದಿದ್ದಾನೆ ಮನುಷ್ಯ, 2-3 ಡಿಗ್ರಿಗಳನ್ನು ಪಡೆದಿದ್ದಾನೆ, ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದ್ದಾನೆ, PhD ಮಾಡಿದ್ದಾನೆ, ಆತ ಹಲವಾರು ವಿದ್ಯೆಗಳನ್ನು ಬಲ್ಲ. ಕುಲ ವೀರವಿದ್ದು ಫಲವೇನು, ಒಳ್ಳೆಯ ಕುಲದಲ್ಲೂ ಹುಟ್ಟಿದ್ದಾನೆ, ಒಳ್ಳೆಯ ವೀರನೂ ಹೌದು,
ಒಳ್ಳೆಯ ಮನುಷ್ಯನೂ ಹೌದು. ಎಲ್ಲವೂ ಇದೆ, ಏನೇನಿದೆ, ಒಳ್ಳೆಯ ಸೌಂದರ್ಯ ಇದೆ, ರೂಪ ಒಂದು ಚೆನ್ನಾಗಿದೆ, ಆರೋಗ್ಯವಾಗಿದ್ದಾನೆ, ಚೆನ್ನಾಗಿ ಓದ್ಕೊಂಡಿದ್ದಾನೆ, ಒಳ್ಳೆ ಕುಟುಂಬದಲ್ಲಿ ಜನಿಸಿದ್ದಾನೆ, ವೀರನೂ ಇದ್ದಾನೆ. ಎಲ್ಲ ಇದ್ದರೂ ಫಲವೇನು, ಪ್ರಯೋಜನ ಏನು? ನೋಡಿ, ನಮ್ಮ ಜೇಬಲ್ಲಿ ಹಣ ಇದ್ದರೆ ಧೈರ್ಯ ಜಾಸ್ತಿ, ಮುನ್ನುಗ್ಗಿ ಹೋಗ್ತೀವಿ, ಏನಾದ್ರು ಕೆಲಸ ಮಾಡೋಣ, ಏನಾದರೂ ಸಾಧನೆ ಮಾಡೋಣ ಅಂತ ಅನಿಸುತ್ತೆ. ನಮ್ಮ ಹತ್ರ ಹಣ ಇಲ್ಲ ಅಂದರೆ ಏನು ಮಾಡ್ತೀವಿ? ಅಯ್ಯೋ ಬೇಡ ಬಿಡಪ್ಪ, ಎಲ್ಲೂ ಹೊರಗಡೆ ಓಡಾಡಲಿಕ್ಕೂ ಬೇಸರ. ಯಾಕೆಂದರೆ ಹೊರಗಡೆ ಹೋದರೆ ಖರ್ಚು ಬರುತ್ತೆ, ಪೆಟ್ರೋಲ್ಗೇನು, ಮೊಬೈಲ್ಗೇನು, ಅಥವಾ ಹೊರಗಡೆ ಖರ್ಚು ವೆಚ್ಚಕ್ಕೇನು ಯೋಚನೆ ಮಾಡ್ತೀವಿ, ಎಲ್ಲೂ ಹೋಗಲಿಕ್ಕೆ ಧೈರ್ಯ ಬರಲ್ಲ. ನೋಡಿ, ಮನುಷ್ಯನಿಗೆ ಮುಖ್ಯವಾಗಿ ಹಣ ಬಹಳ ಬೇಕೇ ಬೇಕು. ದೇಹದಲ್ಲಿ ಬ್ಲಡ್, ರಕ್ತ ಹೇಗೆ ಸಂಚರಿಸುತ್ತಿರುತ್ತೋ ಹಾಗೆ ಜೇಬಿನಲ್ಲಿ ಹಣ ಇರಬೇಕಾಗತ್ತೆ. ಅದಕ್ಕೋಸ್ಕರನೇ ವೆಚ್ಚಕ್ಕೆ ಹೊನ್ನಿರಲು, ವೆಚ್ಚ ಅಂದರೆ ಖರ್ಚು ಮಾಡಲಿಕ್ಕೆ ಹಣ ಬೇಕು. ಹೊನ್ನು ಅಂದರೆ ಇಲ್ಲಿ ಚಿನ್ನ ಅಂತ ಅರ್ಥ ಮಾಡ್ಕೊಳ್ಳೋದಲ್ಲ, ಹಣ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಪ್ಪ ಅಂತ ಕೇಳಿದರೆ, ಹಣ ಇಲ್ಲ ಅಂದರೆ ನಮ್ಗೆ ಯಾರೂ ಮರ್ಯಾದೆ ಕೊಡಲ್ಲ. ಸ್ನೇಹಿತರು ನಮ್ಮಿಂದ ದೂರ ಆಗ್ಬಿಡ್ತಾರೆ, ಹೆಂಡತಿ ಮಕ್ಕಳಿಗೆ ನಮ್ಮ ಬಗ್ಗೆ ಬೇಸರ ಆಗ್ಬಿಡುತ್ತೆ, ತಾಯಿ ತಂದೆ ನಮ್ಮ ಬಗ್ಗೆ ವಿಶ್ವಾಸನೇ ಕಳ್ಕೊತಾರೆ, ಅಣ್ಣ ತಮ್ಮಂದರು ಅಯ್ಯೋ ನಮ್ಮಿಂದ ಅವನು ಯಾಕೆ ನಮ್ಮ ಜೊತೆಗೆ ಬರ್ತಾನೋ ಅಂತ ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲರಿಂದ ನಾವೇನಾಗ್ತೀವಿ, ಪರಿತ್ಯಕ್ತರಾಗ್ತಾ ಹೋಗ್ತೀವಿ, ದೂರ ದೂರವಾಗ್ತಾ ಹೋಗ್ತೀವಿ. ಅದೇ ನೀವು ಕೈ ತುಂಬ ಹಣ ಸಂಪಾದನೆ ಮಾಡಿ, ಸಾಕಷ್ಟು ದುಡ್ಡಿಟ್ಕೊಳ್ಳಿ, ಎಲ್ಲರೂ ಬರ್ತಾರೆ, ಊರೆಲ್ಲ ನೆಂಟರು ಗಂಟು ಕೈಯೊಳಗಿದ್ದಾರೆ ಅಂತ ಒಂದು ಮಾತಿದೆ ಇಲ್ಲಿ. ನಮ್ಮನೆಯ ರಾಗಿ ಕಲ್ಲು ಬೀಸ್ತಾ ಇದ್ದರೆ ಎಲ್ಲರೂ ನೆಂಟ್ರಂತೆ, ನಾಡೆಲ್ಲ ನೆಂಟರು. ನಮ್ಮನೆ ರಾಗಿ ಕಲ್ಲು ಬೀಸಲಿಲ್ಲ ಅಂದರೆ, ಅದು ರಾಗಿ ಕಲ್ಲು ಬೀಸ್ಬೇಕಾದ್ರೆ ಏನಿರಬೇಕು ಮುಖ್ಯವಾಗಿ? ಅದಕ್ಕೆ ಜೋಳನೋ ರಾಗಿನೋ ಹಾಕಬೇಕು. ಜೋಳ ರಾಗಿ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ಏನಾಗುತ್ತೆ? ಯಾರೂ ನೆಂಟರು ಬರಲ್ಲ. ಅದಕ್ಕೋಸ್ಕರನೇ ಮನುಷ್ಯ ಕಾಯಕ ಮಾಡಬೇಕು, ಶ್ರಮ ವಹಿಸಬೇಕು, ಹಣವನ್ನು ದುಡಿಬೇಕು, ಬೇರೆಯವ್ರ ಹತ್ರ ಕೈ ಚಾಚಬಾರ್ದು. ನಮ್ಮ ತಂದೆ ಯಾವಾಗಲೂ ಹೇಳೋರು, ಕೈ ಚಾಚ್ತಕ್ಕಂಥವನು ಮನುಷ್ಯ ಅಲ್ಲ, ಮನುಷ್ಯನ ಕೈ ಯಾವಾಗಲೂ ಈ ರೀತಿ ಮೇಲಿರಬೇಕು, ಈ ರೀತಿ ಬೇಡ್ತಕ್ಕಂಥ ಸ್ಥಿತಿಗೆ ಯಾರು ಹೋಗಬಾರ್ದು ಅನ್ನೋ ಮಾತನ್ನು ಅವ್ರು ಹೇಳೋರು. ಅದಕ್ಕೋಸ್ಕರನೇ ನಾವು ಜೀವನದಲ್ಲಿ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಒಳ್ಳೆಯ ಉದ್ಯೋಗಗಳನ್ನು ಹಿಡಿದು, ಅದು ಕೃಷಿ ಇರ್ಬೋದು, ರೈತ, ಇವತ್ತು ರೈತರು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ. ಟೊಮೆಟೊ ಹಾಕ್ತಾನೆ, ಅವನಿಗಿದ್ದಕ್ಕಿದ್ದ ಹಾಗೇ ಒಳ್ಳೆ ಬೆಲೆ ಸಿಗುತ್ತೆ. ರಾಗಿ ಬೆಳೀತಾನೆ, ಸೊಪ್ಪು ಬೆಳೀತಾನೆ, ಹೂಗಳು ಬೆಳೀತಾನೆ, ಹಣ್ಣುಗಳನ್ನು ಬೆಳೀತಾನೆ. ಇವತ್ತೆಷ್ಟೋ ಜನ ಪತ್ರಿಕೆಯಲ್ಲಿ ಓದ್ತಾ ಇರ್ತೀವಿ, ಅವರು ತರಕಾರಿಗಳನ್ನು ಮಾರಾಟ ಮಾಡೋದ್ರಿಂದನೇ ಇವತ್ತು ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸ್ತಾ ಇದ್ದಾರೆ. ತೆಂಗು, ಅಡಿಕೆ, ಬಾಳೆ, ಕಬ್ಬು ಎಲ್ಲವನ್ನು ಬೆಳೀತಾರೆ ರೈತರು. ಬೆಳೆಯೋದ್ರ ಮುಖಾಂತರ ಇವತ್ತು ಹೆಚ್ಚೆಚ್ಚು ಹಣವನ್ನು ಗಳಿಸ್ತಾ ಇದ್ದಾರೆ. ಹಾಗೆ ಕಾರ್ಖಾನೆಗಳನ್ನಿಟ್ಟಿರ್ತಾರೆ ಎಷ್ಟೋ ಜನ, ಕಾರ್ಖಾನೆಗಳಲ್ಲಿ ಒಳ್ಳೆ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ, ಮಾರಾಟ ಮಾಡ್ತಾರೆ, ವಿದೇಶದ ಜೊತೆ ರಫ್ತು ವ್ಯವಹಾರವನ್ನು ಇಟ್ಕೊಂಡಿರ್ತಾರೆ. ಇಲ್ಲಿಂದ ತಾವು ಬೆಳೆದಂಥ ಅಥವಾ ತಾವು ಮಾಡಿದಂಥ ವಸ್ತುಗಳನ್ನು ಅವರು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ಆ ಮುಖಾಂತರ ಅವರು ಹಣವನ್ನು ಗಳಿಸ್ತಾರೆ. ನೋಡಿ, ಈ ವ್ಯವಸಾಯ ಅಂತಕ್ಕಂಥದ್ದು ಕಷ್ಟದ ಕೆಲಸನೇ. ವ್ಯವಸಾಯ, ನಾನ್ ಸಾಯ, ನೀನ್ ಸಾಯ, ಮನೆ ಮಕ್ಕಳೆಲ್ಲ ಸಾಯ, ಬೇಸಾಯ ಅಂತ. ಯಾಕೆಂದರೆ ಮಳೆ ಬಂದರೆ ಬೇಸಾಯ ಚೆನ್ನಾಗಿರುತ್ತೆ, ಮಳೆ ಇಲ್ಲ ಪಾಪ ರೈತನ ಪರಿಸ್ಥಿತಿ ಏನು. ಆದರೆ ವ್ಯಾಪಾರ ಮಾಡ್ತಾನಲ್ಲ ರೈತ, ಕಷ್ಟಪಟ್ಟು ಬೆಳೆದಂಥ ತರಕಾರಿಗಳನ್ನೋ ಹಣ್ಣನ್ನೋ ಹೂವನ್ನೋ ಬೆಂಗಳೂರಿಗೋ ಅಥವಾ ಸಿಟಿಗಳಿಗೋ ತೆಗೆದುಕೊಂಬರ್ತಾನೆ. ತಂದಾಗ ಏನಾಗುತ್ತೆ, ಈ ವ್ಯಾಪಾರಿಗಳು, ಅವ್ರ ಕಮಿಷನ್ ಏಜೆಂಟ್ಗಳು, ದಲ್ಲಾಳಿಗಳು ಕೂಗ್ತಾರೆ, ರೈತನಿಗೆ ಇಷ್ಟು ಹಣ ಕೊಟ್ಟು ಕಳಿಸ್ತಾರೆ. ರೈತನ ಎದುರುಗಡೆನೆ ಅವನಿಗೆ ಕಿಲೋಗೆ 10 ರೂಪಾಯಿಗೆ ತೊಗೊಂಡಿದ್ರೆ, ರೈತನ ಕಣ್ಣೆದುರಿಗೇನೆ ಅವರು 1 ಕಿಲೋಗೆ 20 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಅದಕ್ಕೋಸ್ಕರನೇ ವ್ಯಾಪಾರ ಅಂತಕ್ಕಂಥದ್ದು, ವ್ಯವಸಾಯ 1 ವರ್ಷ, ವ್ಯಾಪಾರ 1 ನಿಮಿಷ ಅಂತ. ಒಂದೇ ನಿಮಿಷದಲ್ಲಿ ಅವರು 1000 ರೂಪಾಯಿ ಲಾಭವನ್ನು ಗಳಿಸಿಬಿಡ್ತಾರೆ. ಇದನ್ನು ನಾವೆಲ್ಲ ನೋಡ್ತಿರ್ತೀವಿ. ಅವನತ್ರ ಹಣ ಇಲ್ಲ ಅಂದರೆ ಎಲ್ಲರೂ ಕೂಡ ಅವನಿಂದ ದೂರ ಆಗಿಬಿಡ್ತಾರೆ. ಇದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾರೆ. ಅಂದರೆ ಬಡವರಿಗೆ ಎಲ್ಲ ಕಡೆ ಪೂಜ್ಯತೆ ಸ್ವಲ್ಪ ಕಡಿಮೆ. ಯಾಕೆಂದರೆ ಬಡವ ಪಾಪ, ಅವನ ಹತ್ರ ಹಣ ಇರಲ್ಲ. ಯಾರ ಹತ್ರ ಹಣ ಇರುತ್ತೆ ನೋಡಿ, ಅವನಿಗೆಲ್ಲರೂ ಜೀ ಹುಜೂರ್ ಅಂತಿರ್ತಾರೆ, ಅವನಿಗೆಲ್ಲರೂ ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ. ದುಡ್ಡು ಯಾರ ಹತ್ರ ಸೇರುತ್ತೆ? ಯಾರಿಗೆ ಧೈರ್ಯ ಜಾಸ್ತಿ ಇರುತ್ತೋ ಅವ್ರ ಹತ್ರ ದುಡ್ಡು ಜಾಸ್ತಿ ಇರುತ್ತಂತೆ. ಲಕ್ಷ್ಮೀ ಆಶ್ರಯಂತೆ ಧೈರ್ಯವಾನ್. ಕೆಲವರು ನೋಡಿ, ಏನಾದರೂ ಮಾಡಿ, ಹೇಗಾದರೂ ಮಾಡಿ ಹಣ ಸಂಪಾದಿಸ್ಬಿಡ್ತಾರೆ, ಕೋಟ್ಯಾಧೀಶ್ವರ ಆಗ್ಬಿಟ್ಟಿರ್ತಾರೆ. ದಯವಿಟ್ಟು ಅಂಥದ್ದು ಬೇಡ, ಯಾರೂ ಇಲ್ಲಿ ಶಾಶ್ವತವಾಗಿರಲ್ಲ. ನಮ್ಮೆಲ್ಲರ ಆಯುಷ್ಯ ಎಷ್ಟಿದೆ? 100 ವರ್ಷವೇ. 100 ವರ್ಷಕ್ಕಿಂತ ಜಾಸ್ತಿ ಬದುಕೋರು ಅಪರೂಪ, ಎಲ್ಲೋ ಕೆಲವೇ ಕೆಲವರು ಜನ. ನಾವು ಬದುಕಷ್ಟು ವರ್ಷ, ಬದುಕುವಷ್ಟು ದಿವಸ
ನೆಮ್ಮದಿಯಾಗಿ ಶಾಂತಿಯಿಂದ ಇರಬೇಕು. ಹೆಚ್ಚು ಹಣ ಸಂಪಾದಿಸ್ತಾರೆ, ಸರ್ಕಾರ ಕೊಂಚಿಸ್ತಾರೆ, ಅವಾಗ ಏನಾಗುತ್ತೆ, ಒಂದು ರಾತ್ರಿ ಅಥವಾ ಮುಂಜಾನೆಯೋ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೆ, ಲೆಕ್ಕ ಕೇಳ್ತಾರೆ, ನಾವು ಕೊಡಲಿಲ್ಲ ಅಂದರೆ ಏನು ಮಾಡ್ತಾರೆ, ಎಲ್ಲ ಹಣವನ್ನು ಅವ್ರು ಎತ್ಕೊಂಡು ಹೋಗ್ಬಿಡ್ತಾರೆ. ಆದ್ದರಿಂದ ಹಣ ಬೇಕು, ಆದರೆ ಹಣವೇ ಸರ್ವಸ್ವ ಅಲ್ಲ. ಎಷ್ಟು ಹಣ ಇರಬೇಕು, ನಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣ ಇರಬೇಕು. ಕೆಲವರು ಎಷ್ಟು ಹಣ ಮಾಡ್ತಿರ್ತಾರಪ್ಪ ಅಂತ ಕೇಳಿದ್ರೆ, ಅವರ ಕುಟುಂಬದವರಿಗೆ, ಅವರ ಹೆಂಡತಿ ಮಕ್ಕಳಿಗೆ, ಮತ್ತು ಮೊಮ್ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎರಡು ಮೂರು ತಲೆಮಾರಾಗುವಷ್ಟು ಆಸ್ತಿಯನ್ನು ಮಾಡ್ತಿರ್ತಾರೆ. ದಯವಿಟ್ಟು ಇದನ್ನು ಯಾರೂ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಹಣದ ಒಂದು ಮಹತ್ವ ಗೊತ್ತಾಗಬೇಕು ಅಂದರೆ ಪ್ರತಿಯೊಬ್ಬರು ದುಡಿದಾಗ ಹಣದ ಮಹತ್ವ ಗೊತ್ತಾಗುತ್ತೆ. ಯಾರೋ ಅನಾಯಾಸ ಕೊಟ್ಟಂಥ ಹಣ ನಮ್ಮ ಹತ್ರ ಉಳಿಯೋದಿಲ್ಲ, ಇದು ಬಹಳ ಮುಖ್ಯ ಇಲ್ಲಿ. ಆದ್ದರಿಂದ ಹಣವನ್ನು ಗಳಿಸಬೇಕು, ಜೋಪಾನವಾಗಿ ವ್ಯವಹರಿಸಬೇಕು. ಆಮೇಲೆ ಈ ಮನಿ ಮೇಕ್ಸ್ ಎನಿಥಿಂಗ್ ಇನ್ ದ ವರ್ಲ್ಡ್ ಅನ್ನೋ ಮಾತಿದೆ. ಏನು ಬೇಕಾದ್ರೂ ಮಾಡಿಸುತ್ತೆ ಹಣ. ನೋಡಿ, ಎಲ್ಲ ಕೆಟ್ಟದ್ದನ್ನು ಕಲಿಸುತ್ತೆ, ದುಶ್ಚಟಗಳನ್ನು ಕಲಿಸುತ್ತೆ. ಎಲ್ಲವನ್ನು ಕಲಿಸೋದು ಯಾವುದು, ಹಣ. ಹಣ ಜಾಸ್ತಿ ಆದಾಗ ಮನುಷ್ಯ ಎಲ್ಲರ ದಾಸ ಆಗ್ತಾನೆ. ಕುಡಿತಕ್ಕೆ, ಸ್ತ್ರೀ ವ್ಯಸನ, ಜೂಜಾಟ ಇತ್ಯಾದಿಗಳಿಗೆಲ್ಲ ಹೋಗಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಜನ ಎಲ್ಲವನ್ನು ಕಳ್ಕೊಂಡು ಬಿಟ್ಟು ಕೊನೆಗೇನಾಗಿದ್ದಾರೆ, ಅವರು ಅಪಮೃತ್ಯುವನ್ನು ಅಪ್ಪಿರತಕ್ಕಂಥ ಪ್ರಸಂಗವನ್ನು ನಾವು ನೋಡ್ತೇವೆ. ನೋಡಿ, ಬಡವರಿಗೆ ಶ್ರೀಮಂತಿಕೆ ಬಂದರೆ ಅದು ಖುಷಿ. ಯಾಕೆಂದರೆ ಬಡವ ಅವನು, ಪಾಪ ಅವನ ಸೈಕಲ್ಲು ಇರಲಿಲ್ಲ, ಈಗ ಅವನ ಹತ್ರ ಸ್ಕೂಟ್ರ್ ಇದೆ, ಅವನ ಹತ್ರ ಕಾರ್ ಇದೆ, ಸಂತೋಷವಾಗಿರ್ತಾನೆ. ಮನೆಯೇ ಇರಲಿಲ್ಲ, ಈಗ ಅವನು ಒಂದು ಎರಡು ಕೋಣೆಯ ಮನೆಯನ್ನು ಕಟ್ಟಿದ್ದಾನೆ, ಟೂ ಬೆಡ್ರೂಮ್ ಹೌಸ್ ಕಟ್ಕೊಂಡಿದ್ದಾನೆ. ಈಗ ಅವನು ಖುಷಿ, ಅವನಿಗೆ ನನಗೆ ಮನೆ ಆಯ್ತಪ್ಪ, ಕಾರ್ ಆಯ್ತಪ್ಪ ಅಂಥೇಳಿ ಖುಷಿಯಾಗುತ್ತೆ. ಆದರೆ ಎಲ್ಲವನ್ನೂ ಗಳಿಸಿರ್ತಾನೆ ಕೋಟ್ಯಾಧೀಶ್ವರ, ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾನೆ ಪಾಪ ಒಂದು ದಿವಸ. ಅವಾಗ ಒಂದು ಪರಿಸ್ಥಿತಿ ಹೇಗಿರುತ್ತೆ? ಅದಕ್ಕೆ ಬಡವರು ಶ್ರೀಮಂತರಾದರೆ ನೋಡಬಹುದು, ಶ್ರೀಮಂತರು ಬಡವರಾಗ್ಬಿಟ್ರೆ ನೋಡಲಿಕ್ಕಾಗಲ್ಲ. ಆದ್ದರಿಂದ ಬಂಧುಗಳೇ, ಹಣ ಬಹಳ ಮುಖ್ಯ. ಹಣವನ್ನು ಸತ್ಯಶುದ್ಧ ಕಾಯಕವನ್ನು ಮಾಡಿ ನ್ಯಾಯಮಾರ್ಗದಲ್ಲಿ ಗಳಿಸಬೇಕು. ಚಲಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ ಅಂಥೇಳಿ ಬಸವಾದಿ ಶರಣರು ಹೇಳಿದ್ದಾರೆ. ಯಾಕಂದರೆ ಬೇರೆಯವರ ದುಡ್ಡನ್ನು ಅನಾಯಾಸವಾಗಿ ಕದೀತಕ್ಕಂಥ, ಕಿತ್ಕೊಳ್ತಕ್ಕಂಥ ಪ್ರಯತ್ನ ಯಾರೂ ಕೂಡ ಮಾಡಬಾರ್ದು. ಕಷ್ಟಪಟ್ಟು ಲಂಚ ಪಡೆಯೋದ್ರ ಮುಖಾಂತರ ಹಣ ಗಳಿಸ್ತಾರೆ, ಅದು ಇರುತ್ತಾ ಅದು? ನೋಡಿ, ಅವರ ಮಕ್ಕಳು ಮೊಮ್ಮಕ್ಕಳು ಏನೇನೋ ಕಾಯಿಲೆಗಳಿಗೆ ಬಲಿಯಾಗಿ ಪಾಪ ನರಳಾಡ್ತಾ ಇರ್ತಾರೆ. ಆದ್ದರಿಂದ ಅಂಥ ಹಣ ಯಾರಿಗೂ ಬೇಡ. ಹಣವನ್ನೇ ನ್ಯಾಯಮಾರ್ಗದಲ್ಲಿ ಗಳಿಸೋಣ, ಆವಾಗ ಒಂದು ಮರ್ಯಾದೆ ಗೌರವ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇವತ್ತಿಗೆ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮುಂದೆ ನಾನು ಹಾಜರಾಗ್ತೇನೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು, ನಮಸ್ಕಾರ. ಬಸವ ಗುರು.